Exercise 8.3. Fourth heading. Prove the following identities where the angles involved are acute for which the expression are defined. ಈಗ ಏನ್ ಮಾಡ್ತಾನೆ, ಪ್ರೂವ್ ದ ಫಾಲೋಯಿಂಗ್ ಅಂದ್ರೆ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಪ್ರೂವ್ ಮಾಡ್ಬೇಕು. ಓಕೆ, ಸೊ ನಾನೇನ್ ಮಾಡಿದೀನಿ, ಈ ಪ್ರಾಬ್ಲಮ್ ಏನೇನ್ ರಿಲೇಟೆಡ್ ಫಾರ್ಮುಲಾ ಬೇಕಲ್ಲ ಅವನ್ನೆಲ್ಲ ಒಂದ್ ಸೈಡ್ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಸೋ ದಟ್ ನಿಮಗೆ ಅವಾಗ ತೋರ್ಸಕ್ ಈಸಿ ಆಗುತ್ತೆ. ಓಕೆನಾ, ಇದ್ ಯಾವ ತರ ಪ್ರೂವ್ ಮಾಡ್ಬೇಕಂತ ನೋಡೋಣ. ಫಸ್ಟ್ ಏನ್ ಮಾಡ್ರಿ, ನೀವು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಟೇಕ್ ಎಲ್ ಎಚ್ ಎಸ್ ತಗೊಳ್ರಿ. ಓಕೆ, ಎಲ್ ಎಚ್ ಎಸ್ ಒಂದೇ ತಗೊಳ್ರಿ. ಎಲ್ ಎಚ್ ಎಸ್ ಏನಿದೆ ನೋಡ್ರಿ, ಇಲ್ಲಿ ಎಲ್ ಎಚ್ ಎಸ್ ಬಂದ್ಬಿಟ್ಟು ಕೊಸಿಕೆಂಟ್ ಥೀಟಾ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಇದೆ. ಓಕೆನಾ, ಆಮೇಲೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕಂದ್ರೆ ಎಲ್ಲವೂ ಸೈನ್ ಕಾಸಿ ಕನ್ವರ್ಟ್ ಮಾಡೋದು. ಐದರ ಸೈನಿಗಾದ್ರೂ ಕನ್ವರ್ಟ್ ಮಾಡಿ, ಇಲ್ಲ ಕಾಸಿಗಾದ್ರೂ ಕನ್ವರ್ಟ್ ಮಾಡಿ. ಓಕೆ, ಸೊ ಈಗ ಕೊಸಿಕೆಂಡ್ ಏನಂತ ಬರಿಬೋದು ನೋಡ್ರಿ, ಇಲ್ಲಿ ಫೋರ್ತ್ ಫಾರ್ಮುಲಾ ಕೊಸಿಕೆಂಡ್ ಏನಂತ ಬರಿಬೋದು, ಒನ್ ಬೈ ಸೈನ್ ಅಂತ ಬರಿಬೋದು. ಸೊ ನಾನೇನ್ ಮಾಡ್ತೀನಿ, ಕೊಸಿಕೆಂಡ್ನ ಒನ್ ಬೈ ಸೈನ್ ಟೀಟಾ ಅಂತ ಬರ್ತೀನಿ ಮೈನಸ್. ಈ ಕಾಟ್ ಟೀಟಾನ ಸೈನ್ ಕಾಸಿಗೆ ಏನ್ ಬರಿಬೋದು ನೋಡ್ರಿ, ಕಾಟಿನ ಸೆವೆಂತ್ ಫಾರ್ಮುಲಾ ನೋಡ್ರಿ, ಕಾಟ್ ಟೀಟಾ ಇಸ್ ಈಕ್ವಲ್ ಟು ನಥಿಂಗ್ ಬಟ್ ಕಾಸ್ ಬೈ ಸೈನ್ ಅಂತ ಬರಿಬೋದು. ಸೊ ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ಬರಿಬೋದು ಹೋಲ್ ಸ್ಕ್ವೇರ್. ಓಕೆ, ಈಗ ನೀವು ನೋಡ್ರೆ ಡಿನಾಮಿನೇಟರ್ ಎಲ್ಸಿಎಂ ತಗೊಂಡ್ರೆ ಏನ್ ಬರುತ್ತೆ, ಈ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಸೈನ್ ಟೀಟಾನೇ ಎಲ್ಸಿಎಂ ಬರುತ್ತೆ. ಓಕೆ, ಅದನ್ನ ಬರೀತೀನಿ. ಈಗ ಇಲ್ಲೇನ್ ಮಾಡೋಣ, ನಾನು ಈ ಫಾರ್ಮುಲಾನ ತೆಗಿತೀನಿ. ಓಕೆ, ಈ ಫಾರ್ಮುಲಾ ಯಾವಾಗ ಬೇಕು ಅವಾಗ ಯೂಸ್ ಮಾಡೋಣ. ಓಕೆ, ಸದ್ಯಕ್ಕೆ ಆ ಫಾರ್ಮುಲಾನು ತಂದಿರ್ತೀನಿ. ಓಕೆ, ಈಗೇನ್ ಮಾಡ್ರಿ, ಎಲ್ಸಿಎಂ ಏನ್ ಬಂತು, ಸೈನ್ ಟೀಟಾ ಬಂತು. ಈಗ ಫಸ್ಟ್ ನಂಬರ್ ತಗೊಳ್ರಿ, ಫಸ್ಟ್ ನಂಬರ್ ಏನಿದೆ, ಒನ್ ಬೈ ಸೈನ್ ಟೀಟಾ ಇಂಟು ಎಲ್ಸಿಎಂ ಏನ್ ಬಂದಿದೆ, ಸೈನ್ ಟೀಟಾನೇ ಬಂದಿದೆ. ಅವಾಗ ಏನಾಯ್ತು, ಸೈನ್ ಟೀಟಾ ಕ್ಯಾನ್ಸಲ್ ಆಯ್ತು, ಏನ್ ಉಳಿತು, ಒನ್ ಉಳಿತು ಮೈನಸ್. ಸೆಕೆಂಡ್ ನಂಬರ್ ತಗೊಳ್ರಿ, ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಎಲ್ಸಿಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. ಅವಾಗ ಏನಾಯ್ತು, ಸೈನ್ ಟೀಟಾ ಕ್ಯಾನ್ಸಲ್ ಆಗಿ ಏನ್ ಉಳಿತು, ಕಾಸ್ ಟೀಟಾ ಉಳಿತು. ಯಾಕಂದ್ರೆ ಕಾಸ್ ಟೀಟಾ ಒಂದ್ ಜಾರ್ ಕಾಸ್ ಟೀಟಾ, ಸೊ ಇಲ್ಲಿ ಕಾಸ್ ಟೀಟಾ ಬರೀ ಹೋಲ್ ಸ್ಕ್ವೇರ್. ಓಕೆನಾ, ಈಗ ನಾನೇನ್ ಮಾಡ್ತೀನಿ, ಇದನ್ನ ರಫ್ ಕಾಲಮ್ ಏನ್ ಕ್ಯಾಲ್ಕುಲೇಷನ್ ಮಾಡಿದ ಅದನ್ನ ಎರೇಸ್ ಮಾಡ್ಬಿಡ್ತೀನಿ. ನೆಕ್ಸ್ಟ್ ಈಗ ನೋಡ್ರಿ, ಇದು ಸ್ಕ್ವೇರ್ ಇದೆ ತಾನೇ, ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡ್ಬೇಕು, ಡಿನಾಮಿನೇಟರ್ಗೂ ಸ್ಕ್ವೇರ್ ಮಾಡ್ಬೇಕು. ಸೊ ಒನ್ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್, ನ್ಯೂಮರೇಟರ್ಗೂ ಸ್ಕ್ವೇರ್ ಮಾಡ್ತೀನಿ, ಅದೇ ರೀತಿ ಡಿನಾಮಿನೇಟರ್ಗೂ ಸ್ಕ್ವೇರ್ ಮಾಡ್ತೀನಿ, ಸೈನ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ, ಈಗ ನೋಡ್ರಿ, ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಏನದು, ಸೈನ್ ಸ್ಕ್ವೇರ್ ಥೀಟಾ. ಓಕೆ, ಇದನ್ನ ಏನ್ ಬರ್ತೀನಿ, ಒನ್ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರೀತೀನಿ. ಓಕೆ, ಈಗ ನೆಕ್ಸ್ಟ್ ಏನಂತಂದ್ರೆ ನಿಮಗೇನ್ ಗೊತ್ತಾಗ್ಬೇಕಂದ್ರೆ, ಸೈನ್ ಸ್ಕ್ವೇರ್ ಥೀಟಾನ ನಾನು, ಸೈನ್ ಸ್ಕ್ವೇರ್ ಥೀಟಾನ ನಾನು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು ಅಂತ ಗೊತ್ತಾಗುತ್ತೆ. ಓಕೆ, ಈ ಸೈನ್ ಸ್ಕ್ವೇರ್ ಥೀಟಾ ಇದೆಲ್ಲ, ಅದನ್ನ ಏನಂತ ಬರಿಬೋದು, ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಅದು ಯಾಕೆ ಅಂತ ಹೇಳ್ತೀನಿ ನೋಡ್ರಿ. ಓಕೆ, ಇಲ್ಲಿ ರಫ್ ಇದು ಬ್ರಾಕೆಟ್ ನಾಗ ಬರಿತೀನಿ. ನಮಗೆ ಫಾರ್ಮುಲಾ ಏನ್ ಗೊತ್ತು, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಅಂತ ಗೊತ್ತು. ಓಕೆ, ಈಗ ಸೈನ್ ಸ್ಕ್ವೇರ್ ಥೀಟಾ ಒಂದೇ ಲೆಫ್ಟ್ ಸೈಡ್ ಇಟ್ಟರೆ, ಓಕೆ ಈಗ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಹಾಕೋದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಆಗುತ್ತೆ. ಸೊ ನಾವೇನ್ ಬರಿಬೋದು, ಸೈನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬರಿಬೋದು. ಓಕೆ, ಅದಕ್ಕೆ ನಾನು ಸೈನ್ ಸ್ಕ್ವೇರ್ ಇದ್ದಲ್ಲಿ ಏನ್ ಬರ್ದೆ, ಒನ್ ಮೈನಸ್ ಕಾಸ್ ಸ್ಕ್ವೇರ್ ಅಂತ ಬರ್ದು. ಓಕೆನಾ, ಈಗ ಇಲ್ಲೇನಿದೆ, ಒನ್ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್. ಓಕೆ, ಇಲ್ಲಿ ನೋಡ್ರಿ, ಇದು ಒನ್ನ ನಾನು ಒನ್ ಸ್ಕ್ವೇರ್ ಅಂತ ಬರಿಬೋದಾ, ಯಾಕಂದ್ರೆ ನೋಡ್ರಿ ಏನಿದೆ, ಒನ್ ಇದೆ, ಈ ಒನ್ನ ನಾನು ಒನ್ ಸ್ಕ್ವೇರ್ ಅಂತ ಬರಿಬೋದು, ಯಾಕಂದ್ರೆ ಒನ್ ಸ್ಕ್ವೇರ್ ಮತ್ತೆ ಒನ್ನೇ ಬರುತ್ತೆ, ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಓಕೆ, ಈಗ ನಾನು ಇದು ಮಾಡ್ಕೊಂಡ್ರೆ ಈಗ ನೀವು ನೋಡ್ರಿ ಇಲ್ಲಿ. ಓಕೆ, ಈಗ ಒನ್ ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಎದಕ್ ಬರದೆ ಅಂದ್ರೆ, ಇದು ಯಾವ ತರ ಇದೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದೆ ತಾನೇ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ನಾವೇನ್ ಬರಿಬೋದು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿಬೋದು. ಹೌದಾ, ಸೊ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡಿದ್ವಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಫಾರ್ಮುಲಾ ಯೂಸ್ ಮಾಡಿದ್ವಿ, ಅಂದ್ರೆ ಡಿನಾಮಿನೇಟರ್.
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಇದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ನ್ಯೂಮರೇಟರ್ ಏನಿದೆ ಒನ್ ಮೈನಸ್ ಕಾಸ್ ಥೀಟಾ ಹೋಲ್ ಸ್ಕ್ವೇರ್ ಅಂದ್ರೆ ಅದನ್ನ ಯಾವ ತರ ಬರಿಬೋದು ನಾವು, ಒನ್ ಮೈನಸ್ ಕಾಸ್ ಥೀಟಾ ಇಂಟು ಒನ್ ಮೈನಸ್ ಕಾಸ್ ಥೀಟಾ ಅಂತ ಬರಿಬೋದಾ? ಹೋಲ್ ಸ್ಕ್ವೇರ್ ಅಂದ್ರೆ ನಥಿಂಗ್ ಬಟ್ ಎರಡು ಸರಿ ಮಲ್ಟಿಪ್ಲೈ ಮಾಡಿದೆ ಅಂತ. ಸೊ ಒನ್ ಮೈನಸ್ ಕಾಸ್ ಥೀಟಾ ಇಂಟು ಒನ್ ಮೈನಸ್ ಕಾಸ್ ಥೀಟಾ, ಹೋಗೇನಾಯ್ತು ಒನ್ ಮೈನಸ್ ಕಾಸ್ ಥೀಟಾ ಒನ್ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್ ಆಯ್ತು. ಓಕೆ, ಈಗ ನಿಮಗೆ ಉಳಿದಿದ್ದೇನಿಲ್ಲಿ, ಉಳಿದಿದ್ದು ನಿಮಗೆ ಒನ್ ಮೈನಸ್ ಕಾಸ್ ಥೀಟಾ ಹೋಲ್ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಥೀಟಾ. ಓಕೆ, ವಿತ್ ನಥಿಂಗ್ ಬಟ್ ಏನು ಆರ್ ಎಚ್ ಎಸ್. ಈಗ ನೀವು ನೋಡಿದ್ರೆ ನಿಮ್ಗೆ ಆರ್ ಎಚ್ ಎಸ್ ಅದೇ ಬೇಕಿತ್ತಾನೆ. ಸೊ ನಿಮಗೆ ಅದು ಆರ್ ಎಚ್ ಎಸ್ ಬಂತು, ಒನ್ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಒನ್ ಪ್ಲಸ್ ಕಾಸ್ ಥೀಟಾ. ಸೊ ಇದು ಬಂದ್ಬಿಟ್ಟು ಆನ್ಸರು. ಓಕೆ, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಓಕೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ, ಅದನ್ನ ಫಾಲೋ ಮಾಡ್ರಿ. ಅದರಿಂದ ನಿಮಗೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಇನ್ಸ್ಟಾಗ್ರಾಮ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಮತ್ತೆ ಮೆಸೇಜ್ ಮಾಡ್ಬಿಟ್ಟು ಆ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಓಕೆ, ಇದ್ರ ಜೊತೆಗೆ ನಿಮಗೆ ಅಪ್ಡೇಟ್ ಸಿಗುತ್ತೆ, ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೆ ಇಲ್ಲ ನೋಟ್ ಸಾಲ್ವ್ ಮಾಡಿದ್ದು ನಿಮಗೆ ಅಪ್ಡೇಟ್ ಸಿಗುತ್ತೆ. ಓಕೆ, ಅದರಿಂದ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ ಎಕ್ಸಾಮ್ಗೆ. ಸೊ ಅದಕ್ಕೆ ನೀವು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಓಕೆ, ಈಗ ನಮ್ಮ ಚಾನಲ್ ಅಲ್ಲಿ ಓಕೆ ಕ್ಲಾಸ್ ಎಂದು ಟೋಟಲ್ ನಿಮಗೆ ಓಕೆ 8 ಲೆಸನ್ ಅಪ್ಲೋಡ್ ಮಾಡಿದ್ದೀವಿ. ಓಕೆ, ಅದರಲ್ಲಿ ಏನು ಟ್ರಿಗ್ನೋಮೆಟ್ರಿ ಫುಲ್ ಲೆಸನ್ ಅಪ್ಲೋಡ್ ಮಾಡಿ. ಓಕೆ, ಇದು ಬಂದ್ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದು ಮುಂದೆ ನಿಮಗೆ ಪಿಯು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಹೆಲ್ಪ್ ಆಗ್ಬೋದು. ಸೊ ಈ ಲೆಸನ್ ಮಾತ್ರ ನೀವು ಮಿಸ್ ಮಾಡ್ಬೇಡ್ರಿ, ಫುಲ್ ಪರ್ಫೆಕ್ಟ್ ಆಗ್ರಿ. ಸೊ ದಟ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಈ ಟ್ರಿಗ್ನೋಮೆಟ್ರಿ ಲೆಸನ್, ಬಹಳ ಇಂಪಾರ್ಟೆಂಟ್. ಓಕೆ, ಪಿಯು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕೂಡ ಕಂಟಿನ್ಯೂ ಆಗುತ್ತೆ. ಅಟ್ಲೀಸ್ಟ್ ಈ ಲೆಸನ್ ಇಂದ ನೀವು ಅಟ್ಲೀಸ್ಟ್ ಬೇಸಿಕ್ಸ್ ಆದ್ರೂ ಕಲ್ತಿರ್ಬೇಕು. ಸೊ ದಟ್ ಅಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಲ್ಲಿ ಬಹಳ ಈಸಿ ಆಗುತ್ತೆ. ಓಕೆ, ಆಮೇಲೆ ನಿಮಗೇನು ರಿಯಲ್ ನಂಬರ್ದು ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ, ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಕೋಆರ್ಡಿನೇಟ್ ಜಾಮೆಟ್ರಿ ಅದು ಕೂಡ ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಕ್ವಾಡ್ರಾಟಿಕ್ ಈಕ್ವೇಶನ್ ಕೂಡ ಫುಲ್ ಲೆಸನ್ ಅಪ್ಲೋಡ್ ಮಾಡಿದ್ದೀನಿ. ಆಮೇಲೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇದು ಕೂಡ ಬಹಳ ಇಂಪಾರ್ಟೆಂಟ್ ಲೆಸನ್. ಓಕೆ, ಇದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಲೆಸನ್. ಯಾಕಂದ್ರೆ ಈ ಲೆಸನ್ ಇಂದ ನಿಮಗೆ ಈಸಿಯಾಗಿ ಗ್ರಾಫ್ ಕೊಡ್ತಾರೆ, ಇದು 4 ಮಾರ್ಕ್ಸ್ ಇರುತ್ತೆ, ನೀವು ಈಸಿಯಾಗಿ ಅದನ್ನ ಸಾಲ್ವ್ ಮಾಡ್ಬಿಟ್ಟು ಕಲಿಬಹುದು. ಓಕೆ, ಅದ್ರ ಜೊತೆಗೆ ಏನು ಅಂತಂದ್ರೆ ನಿಮಗೆ ಎಲಿಮಿನೇಷನ್ ಮೆಥಡ್ ಅವೆಲ್ಲ ಗೊತ್ತಿದ್ರೆ ಎಲಿಮಿನೇಷನ್ ಮೆಥಡ್ ಕೇಳ್ತಾರೆ, ಅದು ನಿಮಗೆ ಈಸಿಯಾಗಿ ಮಾಡ್ಬೋದು. ಓಕೆ, ಆ ಎಲಿಮಿನೇಷನ್ ಮೆಥಡ್ ನಿಮಗೆ 2 ಮಾರ್ಕ್ಸ್ ಕೊಡ್ತಾರೆ, ಅದು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಅದ್ರ ಜೊತೆಗೆ ಇನ್ನೊಂದು ಏನು ಕೊಡ್ಬೋದು ಅಂತಂದ್ರೆ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಕೊಡ್ಬೋದು. ಓಕೆನಾ, ಅದೇನು ಕಷ್ಟ ಇರಲ್ಲ, ಅದು ಕೂಡ ನಿಮಗೆ ಏನಾದರೂ 3 ಮಾರ್ಕ್ಸ್ ಹಂಗೆ ಕೊಟ್ರೆ ಈಸಿಯಾಗಿ ಸಾಲ್ವ್ ಮಾಡ್ಬಿಟ್ಟು ಈ ಲೆಸನ್ ಇಂದ ಏನಿಲ್ಲ ಅಂದ್ರೆ ಒಂದು 11 ಮಾರ್ಕ್ಸ್ ವರೆಗೆ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಆಮೇಲೆ ಈ ಟ್ರಯಾಂಗಲ್ ಲೆಸನ್ ಇದೆಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟ್. ಓಕೆ, ಎದಕ್ಕೆ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ 4 ಮಾರ್ಕ್ ಆರ್ 5 ಮಾರ್ಕ್ದು ನಿಮಗೆ ಟ್ರಯಾಂಗಲ್ಸ್ ಥಿಯರಮ್ ಕೊಡ್ಬೋದು. ಓಕೆ, ಆ ಥಿಯರಮ್ ಬಂದ್ಬಿಟ್ಟು ನಿಮಗೆ 4 to 5 ಮಾರ್ಕ್ಸ್ ಇರುತ್ತೆ. ಓಕೆ, ನೀವು ಅದು ಈಸಿಯಾಗಿ ಬರ್ಬಿಟ್ರೆ 4 to 5 ಮಾರ್ಕ್ಸ್ ಈ ಲೆಸನ್ ಇಂದ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನಿಮಗೆ ಟ್ರಯಾಂಗಲ್ಸ್, ಪೇರ್ ಆಫ್ ಲೀನಿಯರ್ ಈಕ್ವೇಶನ್, 2 ವೇರಿಯೇಬಲ್ ಮತ್ತೆ ಟ್ರಿಗ್ನೋಮೆಟ್ರಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆಮೇಲೆ ಪಾಲಿನಾಮಿಯಲ್ಸ್ ಫುಲ್ ಲೆಸನ್ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಅದು ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಲೆಸನ್. ಅದರಲ್ಲಿ ಇದರಲ್ಲಿ ಒಂದು 4 ಮಾರ್ಕ್ ಕ್ವಶನ್ ಬರುತ್ತೆ. ಓಕೆ, ಅವರು ಡಿಫ್ರೆಂಟ್ ಆಗಿ ಕೊಡ್ತಾರೆ, ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಈ ಲೆಸನ್ ಇಂದ ಸ್ಟೇಟ್ಮೆಂಟ್ ಪ್ರಾಬ್ಲಮ್ ಬರುತ್ತೆ, ಅದು ಬಹಳ ಡಿಫ್ರೆಂಟ್ ಇರುತ್ತೆ. ಓಕೆ, ನಿಮ್ಗೆ ಈಸಿಯಾಗಿ ಸಾಲ್ವ್ ಮಾಡಕ್ ಆಗಲ್ಲ, ಇದು ಒಂಥರ ಒಂದ್ ಸ್ವಲ್ಪ ಡಿಫಿಕಲ್ಟ್ ಇದ್ದಂಗೆ. 1 ಮಾರ್ಕ್ 2 ಮಾರ್ಕ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಲೆಸನ್ ಇಂದ, 4 ಮಾರ್ಕ್ ಕ್ವಶನ್ ಮಾತ್ರ ಈಸಿಯಾಗಿ ಸಾಲ್ವ್ ಮಾಡಕ್ ಆಗಲ್ಲ. ಸೊ ಈ ಲೆಸನ್ ನೀವು ಸಿಕ್ಕಾಪಟ್ಟೆ ಕಾನ್ಸಂಟ್ರೇಟ್ ಮಾಡ್ರಿ. ಸೊ ದಟ್ ನೀವು ಕ್ಲಾಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡ್ಬೇಕಂದ್ರೆ, ಆಟ್ ಅವರ್ಡ್ ಸ್ಕೋರ್ ಮಾಡ್ಬೇಕಂದ್ರೆ ಈ ಲೆಸನ್ ನ ಬಹಳ ಪ್ರಾಕ್ಟೀಸ್ ಮಾಡ್ರಿ, ಡಿಫ್ರೆಂಟ್ ಡಿಫ್ರೆಂಟ್ ಕ್ವಶನ್ಸ್ ಟ್ರೈ ಮಾಡ್ರಿ, ಅದು ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ.